ಶ್ರೀಧರ್ ಹಾರ್ಡ್ ವರ್ಕು ಡೆಡಿಕೇಶನ್ನು ಪ್ಲ್ಯಾನಿಂಗು ನೋಡಿದರೆ ಏನೋ ಒಂದು ಸಾಧನೆ ಮಾಡ್ತಾನೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಊರಲ್ಲೇ ಅವರು ನಮ್ಮ ಮನೆ ಇದೆ, ಅದು ಮನೆ ಮುಂದೆನೇ ಓಡಾಡೋದು. ಸೊ ಯಾವಾಗ ನೋಡಿದ್ರೂ ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು ನಾನು ಚಿಕ್ಕ ಹುಡುಗಿದ್ದಾಗಿಂದನೇ. ಸೊ ಇವತ್ತು ಅದಕ್ಕೆ ಒಂದು ಸ್ಟೆಪ್ಪು ಸ್ಟಾರ್ಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ನನಗೆ ಪೇರೆಂಟ್ಸು ತುಂಬ ಎಜುಕೇಷನ್ ಮಾಡಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ನನಗೆ ಎಜುಕೇಷನ್ ಕೊಟ್ಟರು. ಸೊ ನಾನು BSc ಮತ್ತು MSc ಅಗ್ರಿಕಲ್ಚರ್ ಮಾಡಿದೆ. ಬಟ್ ಶ್ರೀಧರ್ಗೆ ಅವ್ರು ಏನು ಅಷ್ಟೊಂದು ಪೇರೆಂಟ್ಸು ಎಜುಕೇಷನ್ ಇಲ್ಲ, ಆದ್ರೂ ತನ್ನ ಸ್ವಂತ ಇದರಿಂದ ಶಕ್ತಿಯಿಂದ ಇಷ್ಟೊಂದು ಬೆಳೆದಿದ್ದಾರೆ. ಮತ್ತು ಅವರಿಗೆ ಇದೇನು JSS ಅಕಾಡೆಮಿ ಓಪನ್ ಮಾಡಿದ್ದಾರೆ, ಅದರಲ್ಲಿ ತುಂಬ ಸಕ್ಸಸ್ ಬರಲಿ ಮತ್ತು ನಮ್ಮೂರಿಗೆ ಒಳ್ಳೆಯ ಹೆಸರು ತರಲಿ ಅಂಥೇಳಿ ಎರಡು ಮಾತು ಹೇಳ್ತಾ ಮುಗಿಸ್ತೀನಿ. ಥ್ಯಾಂಕ್ ಯು. ಅದರಲ್ಲಿ ಒಂದು ಒಳ್ಳೆ ಅಕಾಡೆಮಿ ಮಾಡಬೇಕು ಅನ್ನೋದು ನನ್ನ ಆಸೆ ಇತ್ತು ನನ್ನಲ್ಲಿ. ಬಟ್ ಇದು ನೆರವೇರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಅಷ್ಟೊಂದು ಆಗ್ತಾ ಇರಲಿಲ್ಲ, ನನಗೆ ಅನ್ನಿಸ್ತಾ ಇರಲಿಲ್ಲ ಆಗುತ್ತೆ ಇಲ್ಲ ಅಂತ ಒಂದು ಸ್ವಲ್ಪ ನನಗದು ಇತ್ತು. ಈ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಒಂದು ಸಾರಿ ಅದು ರೀಸೆಂಟಾಗಿ ಶ್ರೀಧರ್ ಅವರು ಪರಿಚಯ ಆಯಿತು, ಭೇಟಿ ಆಯಿತು, ಅವ್ರ ಒಡನಾಟ ತುಂಬ ಹಿತ ಅನ್ನಿಸ್ತು ನನಗೆ, ತುಂಬ ಹಿತ ಅನ್ನಿಸ್ತು. ಅವ್ರ ಮನೆಗೆಲ್ಲ ಹೋಗಿದ್ವಿ, ಆವಾಗ ತುಂಬ ಎನರ್ಜೆಟಿಕ್ಕಾಗಿ ಓಡಾಡ್ತಾ ಇದ್ದ, ಮೋರ್ ಓವರ್ ವೆಲ್ ಕ್ವಾಲಿಫೈಡ್ ಪರ್ಸನ್. ಅವರು ಒಂದ್ಸತಿ ಹೇಳಿದ್ರು, ಸರ್ ಯಾಕೆ ಮಾಡಬಾರ್ದು, ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಹೌದು, ಅದು ಒಂದು ವಿದ್ಯಾ ಬೆಳವಣಿಗೆಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಮಕ್ಕಳಿಗೆ. ಆ ಒಂದು ಕೊಡುವಂಥ ಬೆಳವಣಿಗೆನ ಇಲ್ಲಿ ಮಾಡ್ತಿದ್ದೀರಿ, ಅದು ಶ್ಲಾಘನೀಯ. ಹಾಗೆಯೇ ಇದಕ್ಕೆ ಮುಂದುಪಟ್ಟು ಡಿಗ್ರಿ ಓದಂಥವರು ತಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ IAS ಆಗಿರ್ಬೋದು, KAS ಆಗಿರ್ಬೋದು, ಈ ರೀತಿಯಂಥ UPSC ಎಕ್ಸಾಮ್ಸ್ಗೆ ಆಗಲಿ KPSC ಎಕ್ಸಾಮ್ಸ್ಗೆ ಆಗಲಿ ಶಿಕ್ಷಣ ಕೊಡಲಿಕ್ಕೆ ತಾವೆಲ್ಲ ಹೊರಟಿದ್ದೀರಿ. ಅದು ಉತ್ತಮವಾದಂಥ ಶಿಕ್ಷಣ ಮತ್ತು ಕಡಿಮೆ ದರದಲ್ಲಿ, ಹಣಕ್ಕೆ ಪ್ರಾಮುಖ್ಯತೆ ಕೊಡದೆ ವಿದ್ಯೆಗೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ತಾವು ಒಂದು ಆದ್ಯತೆಯನ್ನು ಇಟ್ಕೊಂಡು ಹೊರಟಿದ್ದೀರಿ. ಇದಕ್ಕೆಲ್ಲ ನಾನು ಒಂದು ಧನ್ಯವಾದಗಳನ್ನು ತಮಗೆ ಅರ್ಪಿಸ್ತೇನೆ. ಹಾಗೆಯೇ ಈ ಸಂಸ್ಥೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ವಿದ್ಯಾಸಂಸ್ಥೆ ವಿದ್ಯಾ ದಾನವಾಗಿ. ಮತ್ತು ಮಕ್ಕಳನ್ನು ಈಗ ಸ್ಟಾರ್ಟಿಂಗ್ SSLC ಮತ್ತು PUC ಬರುವಂಥ ಮಕ್ಕಳಿಗೆ ಉನ್ನತವಾದಂಥ ಶಿಕ್ಷಣವನ್ನು ಕೊಟ್ಟು ಅವರು ಹೆಚ್ಚಿನ ರೀತಿಯಲ್ಲಿ ತೇರ್ಗಡೆ ಒಂದು ಮಾರ್ಕ್ಸನ್ನು ಪಡೆದಾಗ ಈ ಸಂಸ್ಥೆಗೂ ಹೆಸರು ಬರುತ್ತೆ. ಹಾಗೆಯೇ ಮುಂದೆ ಬರುವಂಥ ಈ ನಮ್ಮ ಈ ಸರ್ವಿಸ್ ಎಕ್ಸಾಮ್ಸ್ ಏನಿದೆ, ಆ ಎಕ್ಸಾಮ್ಸ್ ಕೂಡ ಈಗ ವಿಜಯನಗರದಲ್ಲಿ ಸಾಕಷ್ಟು ಈ ರೀತಿಯಾದಂಥ ಸಂಸ್ಥೆಗಳು ಬೆಳ್ಕೊಂಡಿದೆ. ಆದರೆ ಈ ಭಾಗದಲ್ಲಿ ಈ ರೀತಿಯಾದಂಥ ಸಂಸ್ಥೆ ಇರಲಿಲ್ಲ. ಈಗ ಇದು ಮಾಡಿರೋದು ತುಂಬ ಉಪಯೋಗ ಆಗಿದೆ. ಬರುವಂಥ ಇಲ್ಲಿ ನಮ್ಮ ಯೂನಿವರ್ಸಿಟಿಲಿ ಡಿಗ್ರಿ ಮಾಡ್ತಿರುವಂಥ ಅನೇಕ ವಿದ್ಯಾರ್ಥಿಗಳಿಗೆಲ್ಲ ಈ ಭಾಗದಲ್ಲಿ ಈ ರೀತಿಯಾದಂಥ ಒಂದು ವಿದ್ಯಾಸಂಸ್ಥೆ ಬೇಕಾಗಿತ್ತು, ಟ್ಯುಟೋರಿಯಲ್ಸ್ ಬೇಕಾಗಿತ್ತು. ಇದು ತುಂಬ ಉಪಯುಕ್ತವಾಗುತ್ತೆ. ಹಾಗಾಗಿ ಶ್ರೀನಿವಾಸ್ ಸರ್ ಅವರು, ಶ್ರೀಧರ್ ಅವರು ಮಾಡಿದ್ದೀರಿ, ತಮ್ಮೆಲ್ರಿಗೂ ಒಂದು ಒಳ್ಳೆಯದಾಗಲಿ, ಈ ಸಂಸ್ಥೆ ಇನ್ನೂ ಉನ್ನತವಾದಂಥ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಹಾರೈಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ.